plus features or the defect of Indian money market before going to the capital market. The next topic, regulation of money market operation. Money market operations. Okay, what are the regulations? Reforms made in a Indian money market. First one is deregulation of the interest rate. Okay. Second one is money market mutual fund. Establishment of DFI, Discount Financing Housing in India. Establishment of the Discount and Finance House of India. The next one, liquidity adjustment facility. Liquidity adjustment facility. The next one, electronic transactions. Electronic transactions. Electronic transaction. And the last one is establishment of Clearing Corporation of India Limited. Cooperation of Indian Limited. Indian Limited. And the last one is development of new market instruments. Last one is development of new market instruments. Development of new market instrument. These are the reforms of Indian money market or regulations of Indian money market. Let us discuss one by one. The first one is development of the interest rate. One is deregulation of the interest rate. It is a recent period of the government has adopted the interest rate policies of the liberal nature. It is lifted the ceilings rate of the call money market, short term deposits, bill rediscounting, etc. Commercial banks are advised to see the interest rate changing that takes a place within the limit. There was a further deregulation of interest rate during the economic reforms. Currently, the interest rates are determined by working of the marketing forces, except for a few regulations. It is one of the recent development in the Indian money market. Recent development in the Indian money market, it lifted the calls rate, call money market. Call money market
शॉर्ट पीरियड, शॉर्ट पीरियड कॉल मनी मार्केट क्या रेगुलेशन डिपेंड आता है इंटरेस्ट रेट ओके ಇದರಲ್ಲಿ ಶಾರ್ಟ್ ಟರ್ಮ್ ಡೆಪಾಸಿಟ್ ರೀಡಿಸ್ಕೌಂಟಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಅಡ್ವೈಸ್ ಟು ಸಿ ದ ಇಂಟ್ರೆಸ್ಟ್ ರೇಟ್ ಚೇಂಜ್ ದ್ಯಾಟ್ ಟೇಕ್ ಅ ಪ್ಲೇಸ್ ವಿದಿನ್ ದ ಲಿಮಿಟ್ ಚೇಂಜ್ ದ್ಯಾಟ್ ಟೇಕ್ ಪ್ಲೇಸ್ ವಿದಿನ್ ದ ಲಿಮಿಟ್ ಚೇಂಜ್ ದ್ಯಾಟ್ ಟೇಕ್ ಪ್ಲೇಸ್ ವಿದಿನ್ ದ ಒಂದು ಲಿಮಿಟಲ್ಲಿ ಆ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗೋದನ್ನು ಇಲ್ಲಿ ಶಾರ್ಟ್ ಪೀರಿಯಡಲ್ಲಿ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಓಕೆ ದ್ಯಾಟ್ ಟೇಕ್ ಅ ಪ್ಲೇಸ್ ವಿದ್ ಇನ್ ದೇರ್ ವಾಸ್ ಅ ಫರ್ದರ್ ಡಿರೆಗ್ಯುಲೇಷನ್ ಆಫ್ ಇಂಟ್ರೆಸ್ಟ್ ರೇಟ್ ಡ್ಯೂರಿಂಗ್ ದ ಎಕನಾಮಿಕ್ ರಿಫಾರ್ಮ್ಸ್ ಕರೆಂಟ್ಲಿ ದ ಇಂಟ್ರೆಸ್ಟ್ ರೇಟ್ ಆರ್ ಡಿಟರ್ಮೈನ್ಡ್ ಬೈ ದ ವರ್ಕಿಂಗ್ ಮಾರ್ಕೆಟ್ ಫೋರ್ಸ್ ಎಕ್ಸೆಪ್ಟ್ ದ ಫ್ಯೂ ರೆಗ್ಯುಲೇಷನ್ಸ್ ಕರೆಂಟಾಗಿ ನಾವು ಡಿಪೆಂಡ್ ಆನ್ ಮನಿ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮನಿ ಮಾರ್ಕೆಟ್ ಮೇಲೆ ಇದನ್ನು ರೇಟನ್ನು ಡಿಸೈಡ್ ಮಾಡ್ತಾರೋ ಎಕ್ಸೆಪ್ಟ್ ಸಮ್ ರೆಗ್ಯುಲೇಷನ್ ಒಂದು ರೆಗ್ಯುಲೇಷನ್ ಒಂದಿಷ್ಟು ರೆಗ್ಯುಲೇಷನ್ ಅನ್ನು ಅಪಾರ್ಟ್ ಫ್ರಮ್ ದ್ಯಾಟ್ ರೆಗ್ಯುಲೇಷನ್ ಡಿರೆಗ್ಯುಲೇಷನ್ ಆಫ್ ದ ಇಂಟ್ರೆಸ್ಟ್ ರೇಟ್ನ ಕನ್ಸಿಡರ್ ಮಾಡ್ತಾರೆ ಐ ಹೋಪ್ ಯು ಅಂಡರ್ಸ್ಟೂಡ್ ಇಟ್ ಈಸ್ ಬೇಸ್ಡ್ ಆನ್ ಇಟ್ ಈಸ್ ರೀಸೆಂಟ್ ಡೆವಲಪ್ಮೆಂಟ್ ಇಟ್ ಟೇಕ್ ಅ ಪ್ಲೇಸ್ ಆನ್ ದ ಕಾಲ್ ಮನಿ ಮಾರ್ಕೆಟ್ ಎಟ್ ಅ ಶಾರ್ಟ್ ಪೀರಿಯಡ್ ಡೆಪಾಸಿಟ್ ರೀಡಿಸ್ಕೌಂಟಿಂಗ್ ಆಫ್ ಅ ಬಿಲ್ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಇದು ಈ ರೆಗ್ಯುಲೇಷನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಇಟ್ ಇಸ್ ಅ ಚಾರ್ಜ್ ದಟ್ ಟೇಕ್ ಪ್ಲೇಸ್ ವಿದಿನ್ ದ ಲಿಮಿಟ್ ಟೈಮ್ ಲಿಮಿಟೆಡ್ ಟೈಮಲ್ಲಿ ಅಥವಾ ಶಾರ್ಟ್ ಪೀರಿಯಡ್ ನಥಿಂಗ್ ಬಟ್ ಲೆಸ್ ದ್ಯಾನ್ 1 ಇಯರ್ ಅಥವಾ 1 ಇಯರ್ಗಿಂತ ಲೆಸ್ ದ್ಯಾನ್ 6 ಮಂತ್ ಲೆಸ್ ದ್ಯಾನ್ ಇರ್ತದೆ ಅದು ಟೇಕಿ ಆ ಪ್ಲೇಸಿಗೆ ಅಷ್ಟೇ ಏನಾಗ್ತದೆ ಹೇಳಿ ಡಿ ರೆಗ್ಯುಲೇಷನ್ ಆಫ್ ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗ್ತದೆ ನೆಕ್ಸ್ಟ್ ಇಟ್ ಈಸ್ ದೇರ್ ವಾಸ್ ಅ ಫರ್ದರ್ ಡಿ ರೆಗ್ಯುಲೇಷನ್ ಆಫ್ ಇಂಟ್ರೆಸ್ಟ್ ರೇಟ್ ಡ್ಯೂರಿಂಗ್ ದ ಎಕನಾಮಿಕ್ ರಿಫಾರ್ಮ್ಸ್ ಒಂದಿಷ್ಟು ರಿಫಾರ್ಮ್ಸನ್ನು ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟನ್ನು ಮಾಡಿದ್ದಾರೆ ದ ನೆಕ್ಸ್ಟ್ ಒನ್ ಈಸ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಆರ್ಡರ್ ಟು ಪ್ರೊವೈಡ್ ದ ಅಡಿಷನಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ರೆವಿನ್ಯೂ ದ ಆರ್ ಬಿ ಐ ಎನ್ಕರೇಜ್ ಅಂಡ್ ಎಸ್ಟಾಬ್ಲಿಷ್ ದ ಮನಿ ಮಾರ್ಕೆಟ್ ಫಾರ್ ದ ಮ್ಯೂಚುವಲ್ ಫಂಡ್ಸ್ ಇನ್ 1992 ಏಪ್ರಿಲ್ ದಿಸ್ ಇಸ್ ಡೆವಲಪ್ ಡೇ ಏಪ್ರಿಲ್ 1992 ಫಾರ್ ದ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ರೆವಿನ್ಯೂ ಫಾರ್ ಶಾರ್ಟ್ ಟರ್ಮ್ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ರೆವೆನ್ಯೂ ಫಾರ್ ಶಾರ್ಟ್ ಪೀರಿಯಡಲ್ಲಿ ಇದು ಈ ಸ್ಕೀಮ್ ಮ್ಯೂಚುವಲ್ ಫಂಡ್ಸನ್ನು ಸ್ಕೀಮ್ ಅನ್ನೋದೇನಾಗಿದೆ ರೆಗ್ಯುಲೇಷನ್ ಎಸ್ಟಾಬ್ಲಿಷ್ ಆಗಿದೆ ಸೊ ದ್ಯಾಟ್ ಮ್ಯೂಚುವಲ್ ಫಂಡ್ ಆರ್ ಅಲೌಡ್ ಟು ಸೆಲ್ ದ ಯೂನಿಟ್ ಟು ಕೋಆಪರೇಟಿವ್ ಆ್ಯಂಡ್ ದ ಇಂಡಿವಿಜುವಲ್ಸ್ ನಾವೇನು ಮಾಡ್ಬೋದು ಹೇಳಿ ಮ್ಯೂಚುವಲ್ ಫಂಡ್ನ ಕೋಆಪರೇಟಿವ್ ಮತ್ತು ಇಂಡಿವಿಜುವಲ್ಗೆ ಸೆಲ್ ಮಾಡ್ಬೋದು ಕೋಆಪರೇಟ್ ಆ್ಯಂಡ್ ಇಂಡಿವಿಜುವಲ್ ಯು ಹ್ಯಾವ್ ಟು ಸೆಲ್ ದ ಮ್ಯೂಚುವಲ್ ಫಂಡ್ಸ್ ಓಕೆ ದೆನ್ ದ ಅಪ್ಪರ್ ಲಿಮಿಟ್ ಆಫ್ 50 ಕ್ರೋರ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಆಲ್ಸೋ ಲಿಫ್ಟೆಡ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಚ್ ಆ್ಯಸ್ IDBI, UTI, Industrial Development Bank of Unit Trust of India have set up such funds. More than the upper limit is 50 crores. 50 crores ಇರ್ತದೆ ನೆಕ್ಸ್ಟ್ ಇದನ್ನು ಈ ಮ್ಯೂಚುವಲ್ ಫಂಡ್ ಸ್ಕೀಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದಂಥ ಯಾವ್ಯಾವ ಅಂತಂದರೆ IDBI ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ UTI ಯುನಿಟ್ ಟ್ರಸ್ಟ್ ಆಫ್ ಇಂಡಿಯಾ ದೆನ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾವ್ ಅಡಾಪ್ಟೆಡ್ ಸಚ್ ಮನಿ ಮಾರ್ಕೆಟ್ ಮನಿ ಮ್ಯೂಚುವಲ್ ಫಂಡ್ ಮನಿ ಮಾರ್ಕೆಟನ್ನು IDBI ಮತ್ತು UTI ಅನ್ನೋದು ಎರಡು ಸ್ಕೀಮ್ಸ್ ಎರಡು ಮನಿ ಮಾರ್ಕೆಟ್ ಅಷ್ಟೇ ಇದನ್ನು ಅಡಾಪ್ಟ್ ಮಾಡಿಕೊಂಡಿದೆ ಇಟ್ ಈಸ್ 1992 ದ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಆಫ್ ದ ರೆವೆನ್ಯೂ ಇಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ ಅದರ ಸಂಬಂಧ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು ನೆಕ್ಸ್ಟ್ ಇಟ್ ಈಸ್ ಸೆಲ್ಲಿಂಗ್ ದ ಸೆಕ್ಯುರಿಟೀಸ್ ಟು ದ ಕೋಆಪರೇಟಿವ್
and the individual. Individual matte cooperative nadave idana sell martaru. The next one is it is the upper limit is 5 crore. This scheme is adopted by IDBI and UTI. ಇವೆರಡು ಮಾರ್ಕೆಟ್ ಇದನ್ನ ಅಡಾಪ್ಟ್ ಮಾಡ್ಕೊಂಡು. ದ ನೆಕ್ಸ್ಟ್ ಒನ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಡಿಸ್ಕೌಂಟ್ ಆ್ಯಂಡ್ ಫಿನಾನ್ಸ್ ಹೌಸ್ ಇನ್ ಇಂಡಿಯಾ. ಡಿಸ್ಕೌಂಟ್ and finance house in India. The discount and the finance house of India was set up in April 1988. Okay, the import liquidity in the money market, it was set up to joint by the RBI, public sector banks, financial institution. It set up by RBI with public sector banks and financial institutions. It's set up by RBI, public sector banks and the financial institutions. The discounting and financing house of India was played an important role in the stabilizing the money market. ಮನಿ ಮಾರ್ಕೆಟ್ ಸ್ಟೇಬಲ್ ಆಗಿರೋದಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡ್ತದೆ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಡಿಸ್ಕೌಂಟ್ ಆ್ಯಂಡ್ ಫಿನಾನ್ಸ್ ಹೌಸ್ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ April 1988. ಇಟ್ ಸೆಟ್ ಅಪ್ ಬೈ ದ RBI ವಿತ್ ಪಬ್ಲಿಕ್ ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಗೆ ಗೊತ್ತಲ್ಲ. ಇಟ್ ಈಸ್ ಹ್ಯಾಡ್ ಇಟ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮನಿ ಮಾರ್ಕೆಟ್ ಟು ಬಿಕಮ್ ಅ ಸ್ಟೇಬಲ್ ಆರ್ ಅ ಸ್ಟೆಬಿಲಿಟಿ ಇನ್ ದ ಇಂಡಿಯನ್ ಮನಿ ಮಾರ್ಕೆಟ್. ಇಂಡಿಯನ್ ಮನಿ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಿ ಇರಲಿಕ್ಕೆ ಯಾವ್ಯಾವ ರೀತಿಯಾಗಿ ನಾವು ಏನೇನೆಲ್ಲ ರೆಗ್ಯುಲೇಷನ್ಸನ್ನು ತೊಗೋಬೇಕು, ಗೈಡ್ಲೈನ್ಸನ್ನು ತೊಗೋಬೇಕು ಅನ್ನೋದಕ್ಕೆ ಇದು ಡಿಸ್ಕೌಂಟಿಂಗ್ ಆ್ಯಂಡ್ ದ ಫಿನಾನ್ಸ್ ಹೌಸ್ ಆಫ್ ಇಂಡಿಯಾ ನಮ್ಗೆ ಹೆಲ್ಪ್ ಮಾಡ್ತದೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಇದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಫೆಸಿಲಿಟಿ. ಫೋರ್ತ್ ಒನ್ liquidity adjustment facility. Fourth one is liquidity adjustment facility. Liquidity adjustment facility or LAP. The RBI remain in the money market on a continuous basis through the repo transactions. Adjustment of liquidity in the money market absorb and or injection of the financial resource. It is basis or through the repo transactions and the liquidity money market absorb the or in injection of the financial resource. Injection of financial resources. The next one, it is remain in the money market on the continuous basis. Remain in the RBI on the continuous basis. ಅಲ್ಲ
continuous basis. Continuous basis. Liquidity nothing but which is easily converted into cash. ಯಾವುದು ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಆಗ್ತದೆ ಅದಕ್ಕೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ಅಂದರೆ ದ ಇಂಜೆಕ್ಷನ್ ಆಫ್ ದ ಫಿನಾನ್ಷಿಯಲ್ ರಿಸೋರ್ಸ್ಗೆ ಒಂದು ಬೂಸ್ಟ್ ಕೊಡುವಂಥದ್ದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಆ್ಯಂಡ್ ಇಟ್ ಇಸ್ ರಿಮೇನ್ ಇನ್ ದ ಆರ್ ಬಿ ಐ ಆನ್ ದ ಕಂಟಿನ್ಯೂಯಸ್ ಬೇಸಸ್ ಆರ್ ಬಿ ಐಯಲ್ಲಿ ಕಂಟಿನ್ಯೂಯಸ್ ಬೇಸ್ ಆಗಿ ಇದು ಆರ್ ಬಿ ಐ ಕೂಡ ಹೋಗ್ತಿರ್ತದೆ ಅದಕ್ಕೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಇಟ್ ಇಸ್ ಒನ್ ಆಫ್ ದಿ ರೆಗ್ಯುಲೇಷನ್ ಆಫ್ ಅ ಮನಿ ಮಾರ್ಕೆಟ್ ಆಪರೇಷನ್ ದ ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಇನ್ ಆರ್ಡರ್ ಟು ಇಂಪಾರ್ಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಎಫಿಷಿಯನ್ಸಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಎಫಿಷಿಯನ್ಸಿ transparency and efficiency in the transparency and efficiency in the Indian money market the electronic dealing system has been started idu transparency matte efficient transparency and ellarginu visible aguvanga do not hide anything information ya information nu hide madade reethiyalli information nu hide madra transparency mat efficiency agirvalikke nodkolikke namge en martheevi electronic transaction has been introduced to transparency and efficiency in the Indian money market the electronic transactions has been introduced dealings it has been started it covers all deals in the money market similarly it is useful for the RBI to watch dog the money market it act as a watch dog in the money market watch dog manner it covers all the information it covers all the information which are in the in the money market okay with the transparency and efficiency it act as a watch dog in the money market then it cover all the information which are related to the money market the next one is establishment of CCI establishment of CCI is nothing but clearing cooperative of India Limited Clearing cooperation of India Limited. Clearing cooperation of India Limited. It is set up in April 2001. It clears the all the transaction in the government securities and repos the reported on the negotiable dealings in the money market okay it clear all the it clear all the government and government securities and report to the negotiated dealing system all the government securities and negotiated
dealing system, negotiated dealings system. It establishment of CCI clearing. Yes, the name itself says that clearing corporation of India Limited is nothing but ಇದೆಲ್ಲಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತದೆ. ದ ಲಾಸ್ಟ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ನ್ಯೂ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಮನೀಸ್ ಡೆವಲಪ್ಮೆಂಟ್ ಆಫ್ ನ್ಯೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಡೆವಲಪ್ಮೆಂಟ್ ಆಫ್ ನ್ಯೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆರ್ ನ್ಯೂ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. Development of new market instruments. The government has consistently tried to introduce new short-term investment instruments, example treasury bills of various duration, commercial papers, security of deposits, certificate of deposits, etc. have been introduced in the Indian money market. New short-term instruments. New short-term instruments like treasury bills, treasury bills in various durations, various duration, comma, certificate of deposits, deposits, etc. In Madhya, government has to introduce new instruments, new short-term instruments to the money market. That is the treasury bills, the variation. ಭಾಳಷ್ಟು ವೇರಿಯೇಷನ್ ಆಫ್ ಡ್ಯೂರೇಷನ್, ಫಾರ್ ಎಕ್ಸಾಂಪಲ್ 2 months, 3 months, 4 months, ಲೆಸ್ ದೆನ್ 1 ಇಯರ್ ಇರುವಂಥ ಎಲ್ಲ ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಮತ್ತು ಸರ್ಟಿಫಿಕೇಟ್ ಆಫ್ ಡೆಪಾಸಿಟಲ್ಲಿ ಒಂದಿಟ್ಟು ಲೀನಿಯನ್ಸಿನ ಕೊಡೋದು. ಈ ರೀತಿಯಾಗಿ ಹೊಸ ಹೊಸ ಡೆವಲಪ್ಮೆಂಟನ್ನು ಮನಿ ಮಾರ್ಕೆಟಲ್ಲಿ ತರಬೇಕಂತೇಳಿ ಇದೊಂದು ಡೆವಲಪ್ಮೆಂಟ್ ಆಫ್ ನ್ಯೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ರೆಗ್ಯುಲೇಷನನ್ನು ಗೌರ್ಮೆಂಟ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್. Okay, there are major reforms to undertake in the money market in India. Apart from the ivishtu bitnu kuda some other regulations are there, but these are the very very important regulations or reforms of Indian money market. The stamp duty reforms ant bandide, floating rate ant ada, fluctuation rate ant heli karidla avella are some other prominent reforms in the money market. Thus, at the end, we have conclude that the Indian money market is developing at a good speed. Lastly, ishtella reetiyagi reforms ranna introduce madidru kuda still some other regulations are there. Floating rates nu ada, next certificate floating rate charges anthe heli next one ada, then the float stamp duty reforms antade, ivella idrunu kuda ಇವು ಅಪಾರ್ಟ್ ಫ್ರಮ್ ದಿಸ್ ಬೇರೆನೂ ಅದಾವ. ಇವಿಷ್ಟು ಸ್ಟಡಿ ಮಾಡಿ ನಮಗೇನು ಗೊತ್ತಾಗ್ತದೆ, ಸ್ಟಿಲ್ ಇಂಡಿಯನ್ ಮಾರ್ಕೆಟ್ ಈಸ್ ಗೋಯಿಂಗ್ ಆ್ಯಂಡ್ ಅ ಕಂಟಿನ್ಯೂಯಸ್ ಫ್ಲೋ ಅಥವಾ ಸ್ಪೀಡಾಗಿ ನಾವು ಇಂಡಿಯನ್ ಮನಿ ಮಾರ್ಕೆಟ್ ರನ್ ಆಗತ್ತೈತಿ ಅಂಥೇಳಿ ಹೇಳ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದ ರೆಗ್ಯುಲೇಷನ್ಸ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್. ವಿ ವಿಲ್ ಡಿಸ್ಕಸ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.